ಹೆಸರು ಸುನೀಲ್ ಅಂತೇಳಿ, ಇಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಯುವಮೋರ್ಚಾ ಉಪಾಧ್ಯಕ್ಷ. ಸರ್, ಈಗ ನಿಮ್ಮ ಪಾರ್ಟಿಯ ಒಂದು ಸಮಾವೇಶದಲ್ಲಿ ನೀವು ಹೇಳ್ತೀರಾ, ನಮ್ಮ ದೇವೇಗೌಡರ ಮೊಮ್ಮಗದ ನಿಖಿಲ್ರವರು ಬೆತ್ತನೆ ಬೀಜ ಮಿಕ್ಕಿದ್ದೆಲ್ಲ ಮಾರಕ್ಕೆ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಾ. ಬೀಜ ಬೆತ್ತಕ್ಕಿರೋ ಬೀಜ ಅಂತ ನೀವು ಹೇಳಿದ್ದೀರಾ, ಯಾರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ. ಹಾಗಾದರೆ ಬೇರೆಯವರೆಲ್ಲ ಏನು ನಿಮ್ಮ ಪಾರ್ಟಿಯಲ್ಲಿ ಇರೋರು, ಬರೀ ಆ ಕುಟುಂಬದವರು ಮಾತ್ರ? ತಪ್ಪು ತಿಳ್ಕೊಂಡಿರಿ ನೀವು. ನೀವು ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿಗೆ ಇರೋದು ಒಬ್ಬನೇ ಒಬ್ಬ ಮಗ, ಬೇರೆ ಮಕ್ಕಳಿಲ್ಲ. ಅದು ಮಾರೋ ಬೀಜ ಅಲ್ಲಪ್ಪ, ಬಿತ್ತನೆ ಬೀಜ ಅಂತ ಹೇಳಿದೆ, ತಪ್ಪೇನು? ಇನ್ನು ಎರಡು ಮೂರು ನಾಲ್ಕೈದು ನನ್ನಂಗೆ 11 ಮಕ್ಕಳಿದ್ರೆ ಬೇರೆ ಪ್ರಶ್ನೆ ಹೇಳ್ಬೋದಾಗಿತ್ತು. ಸರ್, 37 ಸೀಟ್ ಬಂದಾಗಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಯಾರಿಗುಂಟು ಯಾರಿಗಿಲ್ಲ ಅಂಥ ಅವಕಾಶ? ಅಂಥ ಅವಕಾಶ ಬಂದಾಗ ತಾಜ್ ವೆಸ್ಟ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಅಂತ ಕಾಂಗ್ರೆಸ್. ನೀವಲ್ರಿ, ನೀವು ಅಲ್ಲಿ ಕಾಂಗ್ರೆಸ್ನಲ್ಲಿದ್ದೀರಿ ಅವಾಗ? ನೀವು ಕಾಂಗ್ರೆಸ್ನಲ್ಲಿದ್ದೀರಿ, ನೀವು ಕಾಂಗ್ರೆಸ್ನಲ್ಲಿದ್ದಾಗ ಕಾಂಗ್ರೆಸ್ನವ್ರು ಮಾಡಿದ ಅಪಾದನೆ ಅದು. ಇದೆಯಲ್ಲ ಅಲ್ರಿ, ನೀನು ತಾಜ್ ಹೋಟ್ಲಿಗೆ ಹೋದೆ, ನೀನು ಆರು ಮೀ ಮಲ್ಲಿಗೆ, ಇವೆಲ್ಲ ದೊಡ್ಡವ್ರು ಮಾತಾಡೋ ಮಾತೇನ್ರಿ, ಚಿಲ್ಲರೆ ಮುಂಡೆ ಮಾತಾಡೋ ಮಾತಿದ್ರು. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವರು ಇಂಥವ್ ಮಾತಾಡಿದ್ರೆ ಮಾತಾಡಬಾರ್ದು. ಈಗ ನೀವು ಎಲ್ಲ ಒಂದ್ ಕಡೆ, ಈಗ ನಾನು ರಸ್ತೆಯಲ್ಲಿ ಏನೋ ಒಂದು ಚಕ್ಲಿ ತಗೋತಾ ಇದ್ದೀನಿ, ಅಯ್ಯೋಯ್ಯೋ ಇಷ್ಟು ದೊಡ್ಡ ಬಂಡಾಗಿ ಚಕ್ಲಿ ತಗೊಂಡು ನಿಂತವನೆ, ಇದೇನು ಸಬ್ಜೆಕ್ಟ್ ಅದು? ಸಿ, ಅವರಿಂದ ದೇಶಕ್ಕೆ ಅನ್ಯಾಯ ಆಗಿದೆಯಾ? ದೇಶಕ್ಕೆ ಲಾಸ್ ಆಗಿದೆಯಾ? 14 ತಿಂಗಳು ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದು, 25,000 ಜನ ರೈತರ ಸಾಲವನ್ನು ಮನ್ನಾ ಮಾಡಿದ್ರು, 25,000 ಕೋಟಿ ರೂಪಾಯಿ, 25,000. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದು ರೂಪಾಯಿ ತೊಗೊಂಡಿದ್ದ ಯಾವನಾದ್ರೂ, ಈಗ ಕೆಂಪಣ್ಣ ಹೇಳ್ತಾವನಲ್ಲ 40%, 20% ಅಂತ, ಒಬ್ಬರು ಯಾರಾದರೂ ಆಪಾದನೆ ಮಾಡಿದಾರ ಕುಮಾರಸ್ವಾಮಿ ಈ ಥರ ದುಡ್ಡು ತೊಗೊಂಡ್ರು ಅಂತ? ಸಿ, ದಿಸ್ ಈಸ್ ದಿ ಸಬ್ಜೆಕ್ಟ್. ಕುಮಾರಸ್ವಾಮಿ ಅವರು BJP ಜೊತೆಗೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು, ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು, ಎಲ್ಲಿ ಅವರು ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯ ಆಯಿತು ನಿಮ್ಮ ಪ್ರಕಾರ? ನಿಮಗೆ ನೀವು ಅನಾಲಿಸ್ಟ್ ಮಾಡ್ಬೇಕು, ನಾನು ಹೇಳಕ್ಕೆ ನೀವು ರಾಜ್ಯಾಧ್ಯಕ್ಷರ ಅಧ್ಯಕ್ಷರಾಗಿ ಹೇಳಿದ್ದೀರಿ ಅಂತಾರೆ. ಅವ್ರು ಏನು 2 ವರ್ಷ ಅವ್ರು 2 ಆಡಳಿತ ನೋಡಿನೇ ಜನ ಈಗ ಮತ್ತೆ ಅವ್ರಿಗೆ ಇನ್ನೊಂದ್ಸಲ ತರಬೇಕು ಅಂತಿದ್ದಾರೆ ಅನ್ನಕ್ಕಂಥದ್ದು ನಾನು ಹೇಳಿದ್ದೇನೆ. ಕಾಂಗ್ರೆಸ್ ಆಯಿತು, JDS ಬಂದ್ರಿ, ಮತ್ತೆ JDS ಹೋಗಿದ್ದೀರಾ, ಮತ್ತೆ ಇವಾಗ ನೆಕ್ಸ್ಟ್ ಯಾವ ಪಾರ್ಟಿಗೆ ಇರ್ತೀರಾ ಅಂತ? 30 ವರ್ಷದಲ್ಲಿ ಹೆಂಡತಿ ಸತ್ತರೆ ಮದುವೆ ಆಗ್ಬೋದು, 80 ವರ್ಷದಲ್ಲಿ ಹೆಂಡತಿ ಸತ್ತಮೇಲೆ ಹೆಂಗೆ ಮದುವೆ ಆಗೋದಪ್ಪ? ಸರ್, ಧನ್ಯವಾದ CM ಇಬ್ರಾಹಿಂ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ದಿವಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.